ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಜಸ್ಟ್ ಕ್ಲಬ್, ಅ ನ್ಯೂ ಡೆಸ್ಟಿನೇಷನ್ ಫಾರ್ ಯುವರ್ ಜಾಯ್ಫುಲ್ ಲೈಫ್. ಉಪಿನ್ಸ್ ಫಾರ್ಮ್ ನಿಯರ್ ಕ್ವಾರಂಟಿ ಹನುಮಾನ್ ಟೆಂಪಲ್, ನಾಗನಹಳ್ಳಿ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಬಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಜಸ್ಟ್ ಕ್ಲಬ್, ಅ ಯುನಿಕ್ ಪ್ಲೇಸ್ ಇನ್ ಕಲಬುರ್ಗಿ. ಕಲಬುರ್ಗಿ ಇಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ಕ್ಲಬ್ ಫಾರ್ ಯು. ಎಂಜಾಯ್ ದ ಲಕ್ಸುರಿಯಸ್ ಸ್ಪೇಸಸ್. Just Club spread over 7 acres with lush green lawn and natural ambience. Dive into the water and distress yourself in half Olympic swimming pool. International standards, 4 courts, a badminton hall. Spend a day with the sport you love. Just Club provides lawn tennis court, basketball court. Release the stress and anxiety. Walking, jogging and yoga space. Just Club Restaurants serves a wide choice of Indian vegetarian and non-vegetarian cuisines. Spacious interior offers a private dining facility for an intimate dinner for couple, casual drink and brunch with friends. For membership and more details, visit a new destination for your joyful life. Just Club. Upins Farm, near Koranti Hanuman Temple, Naganali Road, Kalburki. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಹೋಗುವ ವಾಹನ ಸವಾರರಿಗೆ ಹೂ ನೀಡಿ ಪ್ರೋತ್ಸಾಹಿಸಿದ ಸಂಚಾರಿ ಪೊಲೀಸರು. ಕಲಬುರ್ಗಿ ಜಿಲ್ಲೆಯ ಪ್ರಮುಖ ಸಮಸ್ಯೆಯಾಗಿರುವ ನೀರಿನ ಸಮಸ್ಯೆ ಹಾಗೂ ನೀರಿನ ಸಂರಕ್ಷಣೆ ಮಾಡಬೇಕಿದೆ, ಪಾಲಿಕೆ ನೂತನ ಆಯುಕ್ತ ರಾಹುಲ್ ಪಾಂಡ್ವೆ. ನಗರದ ರಾಮ ಮಂದಿರ್ ರಿಂಗ್ ರಸ್ತೆಯಲ್ಲಿರುವ ಟಿವಿಎಸ್ ಬೈಕ್ ಶೋರೂಮ್ಗೆ ಕನ್ನ ಹಾಕಿದ ಕಳ್ಳರು, ಸಿಸಿಟಿವಿಯಲ್ಲಿ ಸೆರೆಯಾದ ಕಳ್ಳರ ಕೃತ್ಯ. ಈಗ ವಾರ್ತೆಗಳ ವಿವರ. ವಾಹನ ಸವಾರರ ಜೀವ ರಕ್ಷಣೆಗಾಗಿ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು, ನಗರದಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಹೋಗುವ ವಾಹನ ಸವಾರರಿಗೆ ಸೂಪರ್ ಮಾರ್ಕೆಟ್ ಹತ್ತಿರದ ಚೌಕ್ ಪೊಲೀಸ್ ಠಾಣೆ ಬಳಿ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಹೂ ನೀಡುವ ಮೂಲಕ ಬೈಕ್ ಸವಾರರಿಗೆ ಅಭಿನಂದಿಸಿ ಪ್ರೋತ್ಸಾಹಿಸಿದರು. ವಾಹನ ಸವಾರರ ಜೀವ ರಕ್ಷಣೆಗಾಗಿ ಸರ್ಕಾರ ಕಾಯ್ದೆಗಳನ್ನು ಜಾರಿಗೊಳಿಸಿದೆ. ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸದಿದ್ದಲ್ಲಿ ಆಗುವಂತಹ ಅನಾಹುತ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ.
ಈ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಸಂಚಾರಿ ಪೊಲೀಸರು ಈ ಬೈಕ್ ಸವಾರರಿಗೆ ಪ್ರೋತ್ಸಾಹಿಸಿದರೆ ಇನ್ನೊಂದೆಡೆ ಹೆಲ್ಮೆಟ್ ಇಲ್ಲದೆ ಬರುತ್ತಿದ್ದ ಬೈಕ್ ಸವಾರರಿಗೆ ಪೊಲೀಸರು ದಂಡ ವಿಧಿಸಿದರು. ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಮುಖ ಅಂಶವಾಗಿರುವುದೆಂದರೆ ಅದು ನೀರಿನ ಸಂರಕ್ಷಣೆ. ಜಿಲ್ಲೆಯಲ್ಲಿ ನೀರಿನ ಕೊರತೆ ಅಧಿಕವಾಗಿದ್ದು ಅದನ್ನು ಸರಿಪಡಿಸಬೇಕಾಗಿರುವುದು ನನ್ನ ಮೊದಲ ಜವಾಬ್ದಾರಿಯಾಗಿದೆ ಎಂದು ಕಲಬುರಗಿ ನೂತನ ಪಾಲಿಕೆಯ ಆಯುಕ್ತ ರಾಹುಲ್ ಪಾಂಡ್ವೆಯವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ನೀರು ಕೊಯ್ಲು ಕುರಿತು ಪ್ರಾತ್ಯಕ್ಷಿಕವಾಗಿ ಟಿವಿ ಪರದೆಯ ಮೇಲೆ ಮಾಹಿತಿ ನೀಡುವ ಮೂಲಕ ಈ ಮಳೆ ನೀರಿನ ಕೊಯ್ಲಿನಿಂದ ನಾವೆಲ್ಲ ನೀರನ್ನು ಹೇಗೆ ಸಂರಕ್ಷಣೆಗೊಳಿಸಬಹುದು ಹಾಗೂ ಈ ಕುರಿತು ಪಾಲಿಕೆ ಏನೆಲ್ಲ ಯೋಜನೆ ಮಾಡಿದೆ ಎಂದು ತಿಳಿಸಿದರು. ಪ್ರತಿಯೊಂದು ಸಮಸ್ಯೆಗೆ ಸರ್ಕಾರ ಪರಿಹಾರ ನೀಡುತ್ತದೆ ಎಂದು ನಾವೆಲ್ಲ ತಿಳಿದುಕೊಂಡಿರುತ್ತೇವೆ. ಆದರೆ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂಬುದನ್ನು ನಾವು ಮರೆಯಬಾರದು. ಮೊದಲು ನಾವು ನಮಗಾಗಿ ನಮ್ಮ ಸಮುದಾಯಕ್ಕಾಗಿ ನೀರು ಉಳಿಸುವ ಕಾರ್ಯ ಮಾಡಬೇಕು. ಅಂದಾಗಲೇ ಈ ಮಳೆ ನೀರು ಕೊಯ್ಲು ಯೋಜನೆಯಡಿ ನೀರಿನ ಸಂರಕ್ಷಣೆ ಹಾಗೂ ಸಮಸ್ಯೆ ನಿವಾರಿಸಲು ಸಾಧ್ಯ ಎಂದು ಪಾಲಿಕೆ ಕಮಿಷನರ್ ರಾಹುಲ್ ಅವರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಸೊ ವಿತ್ ದಿಸ್ ಪ್ರೆಸ್ಟೀಜ್ ಐ ಬಿಲೀವ್ ದೇರ್ ಇಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ದಟ್ ಐ ಕ್ಯಾರಿ ವಿತ್ ಮೀ ಆ್ಯಂಡ್ ಆಲ್ಸೋ ದೇರ್ ಆರ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಪೀಪಲ್ which I am supposed to fulfill. And for that, I feel there are a few issues that I need to specifically talk on and specifically work upon. The first topic or the first aspect of the development of Gulbarga would be conservation of water. I have worked here as assistant commissioner. I was living in the same city. What I observed is that scarcity of water is the most critical problem that our city is facing right now. And in every summer season, our children are forced to actually run around to look for water. There is just tremendous scarcity, and also at the ecological level, we have severe depletion of groundwater levels. So if we address this issue, it would be very, very beneficial for our future, for our future generation to survive and sustain in this city. So for the same reason, I have prepared one presentation to just, you know, clarify regarding what is rainwater harvesting, what people can do, and what the corporation is planning to do in this regard. I'll just ek baat mein clear kar dunga isme. Such issues like rainwater harvesting, hame ye cheez samajhni padegi ki har cheez government nahi kar sakti. Hame ye aadat pad gayi hai ki koi bhi cheez karni hai government kahin se fund karegi aur fir hum us pe action lenge और कुछ एक स्ट्रक्चर बनाएंगे जो ये रेन वाटर हार्वेस्टिंग करेंगे. हमें एक ऐसा कल्चर डेवलप करना पड़ेगा जहां लोग खुद अपने लिए पानी बचाए, अपने लिए पानी कंजर्व करें, अपनी कम्युनिटी के लिए पानी कंजर्व करें, और फिर दे शुड टेक प्राइड इन देयर ओन कम्युनिटी कि हमने ये खुद की कम्युनिटी के लिए किया. पानी एक ऐसी चीज़ है जो गवर्नमेंट बनाती नहीं है. जैसे होता है ना कि यहाँ पर रोड नहीं है तो गवर्नमेंट यहाँ पर रोड बना देगी,
दैट इज़ अ फेयर एक्सपेक्टेशन. तो वैसे ही लोगों की अब ये एक्सपेक्टेशन हो गई है कि पानी नहीं आ रहा है तो पानी गवर्नमेंट बना के भेजेगी. ऐसा नहीं होता है. आपके और हमारे पानी के रिसोर्सेस सेम है. बारिश का पानी, नदी का पानी, बोरवेल्स, दे आर दी रिसोर्सेज वी हैव. तो जब ये सूखने लगते हैं तो एक पॉइंट यहाँ पे आ जाएगा कि जहाँ पे पानी जब ख़त्म हो जाएगा तब गवर्नमेंट भी कुछ नहीं कर पाएगी. हम वेट नहीं कर सकते उस दिन के लिए जब हमारा पानी पूरी तरह ख़त्म हो जाएगा और फिर एक इमरजेंसी डिक्लेयर हो जाएगी. वी कैन नॉट वेट फॉर दैट टाइम. द प्रॉब्लम इज़ लूमिंग. ये अगले साल भी हो सकता है हमारे साथ या उससे अगले साल. हमें अभी से इस पे काम करना पड़ेगा. टू बिगिन विथ, मैंने जब चार्ज लिया था एक महीना पहले, जब मेरे पास एडिशनल चार्ज था कॉरपोरेशन कमिश्नर का, मैंने ये एनालाइज किया कि हमारे शहर में जितने भी मस्जिद हैं वहाँ पे ऑन एन एवरेज दिन में 1,000-3,000 लीटर पानी यूज़ हो जाता है, क्योंकि 5 बार नमाज होती है, उससे पहले हाथ पैर धो के लोग नमाज करने जाते हैं. तो वो पानी पर डे 3,000-4,000 लीटर हर मस्जिद से यूज़ होता है. ಕಲಬುರಗಿ ಜಿಲ್ಲೆಯಲ್ಲಿ ಪೊಲೀಸ್ ಪಡೆಯ ಗಸ್ತು ಎಷ್ಟೇ ಇದ್ದರೂ ಸಹ ಕಳ್ಳರಿಗೆ ಭಯ ಇಲ್ಲದಂತಾಗಿದೆ. ರಾಮ ಮಂದಿರ್ ರಿಂಗ್ ರಸ್ತೆಯಲ್ಲಿರುವ ಟಿವಿಎಸ್ ಬೈಕ್ ಶೋರೂಮ್ಗೆ ನಾಲ್ವರು ಕದಿಮರು ಕನ್ನ ಹಾಕಲು ಬಂದು ವಿಫಲರಾಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಿಸಿಟಿವಿ ದೃಶ್ಯ ಆಧಾರದ ಮೇಲೆ ಕಳ್ಳರ ಬಂಧನಕ್ಕೆ ಪೊಲೀಸರು ಜಾಲ ಬಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ರಾತ್ರಿ ಕಳ್ಳತನಕ್ಕೆ ಇಳಿಯುವ ಖತರ್ನಾಕ್ ಕಳ್ಳರು ಯಾರ ಭಯವೂ ಇಲ್ಲದೆ ನಿರ್ಭಯವಾಗಿ ತಮ್ಮ ಕೆಲಸ ಮುಗಿಸಿ ಪರಾರಿಯಾಗ್ತಿದ್ದಾರೆ. ರಾತ್ರಿ ಕಲಬುರಗಿಯಲ್ಲಿನ ಬೈಕ್ ಶೋರೂಮ್ಗೆ ಕಳ್ಳತನ ಮಾಡಲು ಬಂದು ವಿಫಲರಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾಲ್ವರು ಖದಿಮರು 3:18 ಸುಮಾರಿಗೆ ಕಲಬುರಗಿ ನಗರದ ರಾಮ ಮಂದಿರ ರಿಂಗ್ ರಸ್ತೆಯಲ್ಲಿರುವ ಟಿವಿಎಸ್ ಬೈಕ್ ಶೋರೂಮ್ಗೆ ಬಂದು ಹೊಸ ಹೊಸ ಪಟ್ಟರು ಕಳ್ಳತನ ಮಾಡಲು ಸಾಧ್ಯವಾಗದೆ ಬಂದ ದಾರಿಗೆ ಸುಂಕವಿಲ್ಲದೆ ಎಂದು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ನಾಲ್ವರು ಕಳ್ಳರಲ್ಲಿ 3 ಸೆಂಟರ್ ಲಾಕ್ ಮುರಿದು ಒಳನುಗ್ಗಲು ಯತ್ನಿಸಿದ್ದಾರೆ. ಇನ್ನೊಬ್ಬ ಇವರಿಗೆ ಕಾವಲುಗಾರನಾಗಿ ನಿಂತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾವ ಹೆದರಿಕೆಯೂ ಇಲ್ಲದೆ ನಿರ್ಭಯವಾಗಿ ದುಷ್ಕೃತ್ಯವೆಸಗಲು ಯತ್ನಿಸಿದ ಈ ದೃಶ್ಯ ನೋಡಿದ ಕಲಬುರಗಿ ನಿವಾಸಿಗಳಲ್ಲಿ ಈಗ ಆತಂಕ ಮೂಡಿಸಿದೆ. ಸದ್ಯ ಸ್ಟೇಷನ್ ಬಜಾರ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಸಿಸಿಟಿವಿ ದೃಶ್ಯ ಆಧಾರದ ಮೇಲೆ ಕಳ್ಳರ ಬಂಧನಕ್ಕೆ ಜಾಲ ಬೀಸಿದ್ದಾರೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿಯಲ್ಲಿ ಮುಕ್ತಾಯಗೊಂಡ 75ನೇ ಯುನೈಟ್ ಸನ್ರೈಸ್ ಸೌತ್ ಜೋನ್ ಇಂಟರ್ ಸ್ಟೇಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಕರ್ನಾಟಕದ ಭಾರ್ಗವ್ ನಿತಿನ್ ಮತ್ತು ರಮ್ಯಾಗೆ ಚಾಂಪಿಯನ್ ಕಿರೀಟ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club, spread over 7 acres with lush green lawn and natural ambience. In the near future, Just Club plans to have a well-equipped gym and spa for its members. Hoping to launch a very soon a lot more sports facilities and hotel rooms for comfort stay. Just Club offers a range of membership options for everyone. 1 year student membership only at 19,990 rupees. Just Club offers bronze, silver, gold, diamond and lifetime memberships for families. Just Club, a new destination for your joyful life. For membership and more details, visit Just Club. Opens form near Korinti Hanuman Temple, Nagnalli Road, Kalburgi. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಏರ್ಪಡಿಸಲಾಗಿದ್ದ 75ನೆಯ ಯುನೆಕ್ ಸನ್ರೈಸ್ ಸೌತ್ ಜೋನ್ ಇಂಟರ್ ಸ್ಟೇಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ 4 ದಿನಗಳ ಕಾಲ ನಡೆದು ನಿನ್ನೆ ಮುಕ್ತಾಯಗೊಂಡಿತು. ಸಿಂಗಲ್ಸ್ನಲ್ಲಿ ಕರ್ನಾಟಕದ ಭಾರ್ಗವ್ ಹಾಗೂ ಮಿಕ್ಸ್ ಡಬಲ್ಸ್ನಲ್ಲಿ ಕರ್ನಾಟಕದವರೇ ಆದ ನಿತಿನ್ ಮತ್ತು ರಮ್ಯಾ ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡರು. ಕಲಬುರಗಿಯಲ್ಲಿ ನಡೆದ ನಿನ್ನೆ ಫೈನಲ್ಸ್ ತಲುಪಿದ 75ನೇ ಯುನಿಕ್ ಸನ್ರೈಸ್ ಸೌತ್ ಜೋನ್ ಇಂಟರ್ ಸ್ಟೇಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ನಿನ್ನೆ ಆಟಗಾರರು ಫೈನಲ್ಸ್ನಲ್ಲಿ ರೋಮಾಂಚನದ ಆಟ ನೀಡಿದ್ರು. ಸಿಂಗಲ್ಸ್ನಲ್ಲಿ ಕರ್ನಾಟಕದ ಭಾರ್ಗವ ಕೇರಳದ ಉದಿತರನ್ನ 21-10 ಮತ್ತು 20-17 ನೇರ್ ಸೆಟ್ ಗಳಿಂದ ಸೋಲಿಸಿ 19 ವರ್ಷದೊಳಗಿನ ಪುರುಷರ ವಿಭಾಗ ಚಾಂಪಿಯನ್ಶಿಪ್ ಗೆದ್ದುಕೊಂಡರು. ಅಥಾಮಿಕ್ಸ್ ಡಬಲ್ಸ್ನಲ್ಲಿಯೂ ಕರ್ನಾಟಕ ತನ್ನ ಶೌರ್ಯ ಪ್ರದರ್ಶನ ಮಾಡಿತು. ಕರ್ನಾಟಕದವರೇ ಆದ 19 ವರ್ಷದೊಳಗಿನ ವಿಭಾಗದಲ್ಲಿನ ನಿತಿನ್ ಮತ್ತು ರಮ್ಯಾ ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡರು. ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಅಚ್ಚುಕಟ್ಟಾಗಿ 4 ದಿನಗಳ ಕಾಲ ನಡೆದ ಈ 75 ಯುನಿಕ್ ಸನ್ರೈಸ್ ಸೌತ್ ಜೋನ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಕುರಿತು ಬ್ಯಾಡ್ಮಿಂಟನ್ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ರು. ಇಂಟರ್ ಸ್ಟೇಟ್ ಸೌತ್ ಜೋನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಗುಲ್ಬರ್ಗಾದಲ್ಲಿ 4 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ಇವತ್ತು ಫೈನಲ್ ಪಂದ್ಯಾವಳಿಗಳು ಮುಗಿದೋಗಿವೆ. ಈ ಒಂದು ಟೂರ್ನಮೆಂಟ್ನಲ್ಲಿ ಜೂನಿಯರ್ಸ್ ಮತ್ತು ಸೀನಿಯರ್ಸ್ನಲ್ಲಿ ತೆಲಂಗಾಣ ರಾಜ್ಯದವರು ಗೆದ್ದಿದ್ದಾರೆ ಫೈನಲ್ನಲ್ಲಿ, ಮತ್ತು ಜೂನಿಯರ್ಸ್ನಲ್ಲಿ ರನ್ನರಪ್ ಆಗಿ ಕರ್ನಾಟಕ ತಂಡದವರು ಜೂನಿಯರ್ಸ್ ಆಗಿ ಹೊರಹೊಮ್ಮಿದ್ದಾರೆ, ಮತ್ತು
ಸೀನಿಯರ್ಸ್ನಲ್ಲಿ ರನ್ನರಪ್ ಆಗಿ ತಮಿಳುನಾಡಿನ ರಾಜ್ಯದವರು ಗೆದ್ದಿದ್ದಾರೆ. ಈ ರೀತಿಯಾಗಿ ನಮ್ಮ ಒಂದು ಗುಲ್ಬರ್ಗ ಕಲಬುರ್ಗಿ ಏನು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಭಾಳ ಯಶಸ್ವಿಯಾಗಿ ನಮ್ಮ ಯೋಗೇಶ್ ಅವರ ನೇತೃತ್ವದಲ್ಲಿ ಬಾಬಳಗಾಂವ್ ಸರ್ ಅವರು, ಅನಿಲ್ ಪಾಟೀಲ್ ಅವರು, ಎಲ್ಲ ಅನೇಕ ಎಲ್ಲ ಯುವಕರ ಒಂದು ನೇತೃತ್ವದಲ್ಲಿ ಭಾಳ ಯಶಸ್ವಿಯಾದಂಥ ಈ ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡಿ ಎಲ್ರಿಗೂ ಕೂಡ ಯಾವುದೇ ಎಲ್ಲ ಏಳು ರಾಜ್ಯಗಳ ತಂಡದವರು ಇಲ್ಲಿ ಭಾಗವಹಿಸಿದರು. ಯಾವುದೇ ರೀತಿಯ ತೊಂದರೆ ಆಗದಂತೆ ಅತ್ಯಂತ ಯಶಸ್ವಿಯಾಗಿ ನಾವು ಆ ಒಂದು ಆಯೋಜನೆ ಮಾಡಿದ್ದೀವಿ. ಅವರಿಗೆ ಊಟ ಮತ್ತು ವಸತಿ, ಸಾರಿಗೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮಿಂದ ಮಾಡಲಾಗಿತ್ತು. ಯಾವುದೇ ರೀತಿಯ ತೊಂದರೆ ಆಗದಂಗೆ ಈ ಒಂದು ಪಂದ್ಯಾವಳಿ ನಡೆಸಲಿಕ್ಕೆ ಜಿಲ್ಲಾಡಳಿತ ಮತ್ತು ಸ್ಪಾನ್ಸರ್ಸ್, ಎಲ್ಲಕ್ಕಿಂತ ಮುಖ್ಯವಾಗಿ ಅನೇಕ ಸಿಮೆಂಟ್ ಕಾರ್ಖಾನೆಯವರು ಮತ್ತು ವಿವಿಧ ಇಲ್ಲಿ ಜೆಸ್ಕಾಮ್ದವರು, ಕೆನರಾ ಬ್ಯಾಂಕ್ ಹಾಗೂ ಅನೇಕ ಉದ್ಯಮಿಗಳು ಕೂಡ ಇದಕ್ಕೆ LIC ಅವರು ಸಹಾಯ ಮಾಡಿದ್ದಾರೆ. ಅವರೆಲ್ರಿಗೂ ಕೂಡ ಕಲಬುರ್ಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಕಲಬುರ್ಗಿ ಜಿಲ್ಲೆಯ ಶಹಬಾದ್ ನಗರದ ಆಹಾರ ನಾಗರಿಕ ಸರಬರಾಜು ಕಾರ್ಯಾಲಯದ ಆಹಾರ ನಿರೀಕ್ಷಕರು ಮತ್ತು ಗೋಡನ್ ವ್ಯವಸ್ಥಾಪಕರು ಪಡಿತರ ಆಹಾರ ಅಕ್ರಮವಾಗಿ ಕಳ್ಳತನ ಮಾಡಿ ಸಾಗಾಣಿಕೆ ಮಾಡುತ್ತಿದ್ದಾಗ ಶಹಬಾದ್ ಪೊಲೀಸ್ ಅಧಿಕಾರಿಗಳು ವಾಹನದೊಂದಿಗೆ ಜಪ್ತಿ ಮಾಡಿದ ಪ್ರಕರಣವನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಈ ಕುರಿತು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆ ಪ್ರತಿಭಟನೆ ನಡೆಸಿತು. ಶಹಬಾದ್ ನಗರದ ಆಹಾರ ಇಲಾಖೆಗೆ ಸಂಬಂಧಿಸಿದ 11 ಟನ್ ಆಹಾರವನ್ನ ಕಳ್ಳ ಜಾಲದ ಮುಖಾಂತರ ಮಾರಾಟ ಮಾಡುತ್ತಿದ್ದ ವೇಳೆ ಶಹಬಾದ್ ಪೊಲೀಸ್ ಅಧಿಕಾರಿಗಳು ವಾಹನದೊಂದಿಗೆ ಜಪ್ತಿ ಮಾಡಿದ್ದಾರೆ. ಆದರೆ ಈ ಪ್ರಕರಣವನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ಮುಚ್ಚಿಹಾಕಲು ಯತ್ನಿಸಿದ್ದಾರೆ. ಈ ಕುರಿತು ಕಲ್ಯಾಣ ಕರ್ನಾಟಕ ಜನಜಾಗೃತಿಯವರು ದಾಖಲೆ ಕೇಳಿದರೆ ಸರಿಯಾದ ಉತ್ತರ ಕೊಡದೆ ನಮ್ಮನ್ನೇ ದಬಾಯಿಸಿದ್ದಾರೆ. ಬಡವರ ಪಾಲಿನ ಆಹಾರ ಸಾಮಗ್ರಿಗಳನ್ನ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಆಹಾರ ನಿರೀಕ್ಷಕರು ಹಾಗೂ ಗೋಡನ್ ವ್ಯವಸ್ಥಾಪಕ, ಸಹಾಯಕ ನಿರ್ದೇಶಕ ಹಾಗೂ ಜಂಟಿ ನಿರ್ದೇಶಕರ ಮೇಲೆ ಕ್ರಮ ಕೈಗೊಂಡು ಅವರೆಲ್ಲರನ್ನ ಸೇವೆಯಿಂದ ಅಮಾನತುಗೊಳಿಸುವಂತೆ ನ್ಯಾಯವಾದಿ ರವಿಚಂದ್ರ ಗುತ್ತೇದಾರ್ ಅವರು ಒತ್ತಾಯಿಸಿದರು. ಶಹಬಾದ್ ಪಟ್ಟಣದಲ್ಲಿ ಆಹಾರ ಸಂಗ್ರಹ ದಾಸಣಗಳನ್ನು ಅನಧಿಕೃತವಾಗಿ ಸಾಗಣೆ ಮಾಡತಕ್ಕಂಥ ಭ್ರಷ್ಟ ವ್ಯಕ್ತಿಗಳಿಗೆ ಮತ್ತು ಅಧಿಕಾರಿಗಳು ಶಾಮೀಲು ಆಗಿ ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಹೋರಾಟಗಾರರು, ಜನಪರ ಚಿಂತಕರು ಆ ಗಾಡಿಯನ್ನು ಹಿಡಿದು ಪೊಲೀಸ್ ಇಲಾಖೆಯ ವ್ಯಾಪ್ತಿಯಲ್ಲಿ ಒಪ್ಪಿಸಿದಾಗ ಕೆಲವೊಬ್ಬ ಪೊಲೀಸ್ ಅಧಿಕಾರಿಗಳು ಕೂಡ ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೈ ಜೋಡಿಸಿ ಆ ಒಂದು ಅವ್ಯವಹಾರದಲ್ಲಿ ಕೂಡ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ನಮ್ಮ ಸಂಘಟನೆ ಒಂದೇ ಮನವಿ, ಈಗಾಗಲೇ ನಾವು ಮಾನ್ಯ ಜಂಟಿ ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡದೇ ಇರುವುದನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ನಾವು ಖಂಡಿಸ್ತೇವೆ. ನಾವು ಕೊನೆಯದಾಗಿ ಮನವಿ ಮುಖಾಂತರ ಮಾಡ್ಕೊಳ್ಳೋದಿಷ್ಟೇ, ಭ್ರಷ್ಟ ಅಧಿಕಾರಿಗಳಾಗಿರಲಿ, ಯಾವೊಬ್ಬ ರಾಜಕಾರಣಿ ಆಗಿರಲಿ, ಪೊಲೀಸ್ ಅಧಿಕಾರಿ ಆಗಿರಲಿ, ಈ ಅಕ್ರಮ ವ್ಯವಹಾರದಲ್ಲಿ ಯಾರೇ ಆಗಿರಲಿ ಶಾಮೀಲಾಗಿದ್ದರೆ ಅಂತಹ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡದೆ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಒಂದು ಉಗ್ರ ಹೋರಾಟ ಮಾಡಲಾಗುವುದೆಂದು ಈ ಒಂದು ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ಕೊಳ್ತೀವಿ. ನಗರಸಭೆ ಆಹಾರ ನಿರೀಕ್ಷಕ ಅಧಿಕಾರಿಗಳಿಗೂ ಹಾಗೂ ಜಂಟಿ ಆಹಾರ ಅಧಿಕಾರಿಗಳಿಗೂ ಅಮಾನತು ಮಾಡಬೇಕು ಮತ್ತು ಆ ಅನಧಿಕೃತ ಇರತಕ್ಕಂಥ ವಾಹನವನ್ನು ಜಪ್ತಿ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಸರ್, ಬಡ ಬಗ್ಗರಿಗೆ ಅಂತ ಇರ್ತಕ್ಕಂಥ ಒಂದು ಗೋಡನ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನೇನದ ಅನಧಿಕೃತವಾಗಿ ಅಧಿಕಾರಿಗಳು ಶಾಮೀಲಾಗಿ ಬೇರೆಯೊಬ್ಬ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದು ಮತ್ತು ಕಳ್ಳ ಸಾಗಾಣಿಕೆ ಮಾಡುವುದು ಕಂಡು ಬಂದಿರುವ ಪ್ರಯುಕ್ತ ಅಂತ ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ಕೈಗೊಳ್ಳಿ ಅಂತ ನಮ್ಮ ಸಂಘಟನೆ ವತಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಶ್ರೀನಿವಾಸ್ ಡೊಣಗೇರಿ, ಜಿಎಂ ಬಡ್ಗೇರ್, ಕೃಷ್ಣ ಕುಶಳ್ಕರ್, ಮಲ್ಲಿಕಾರ್ಜುನ್ ಕೆರಂಗಿ, ಕುಮಾರ್ ಕಟ್ಟಿಮನಿ, ಜಗದೀಶ್ ಅಷ್ಟಗಿ ಹಾಗೂ ಇತರೆ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಏನಿದು ರಾಜ
ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ವಿಶ್ವ ಸೇವಾ ಮಿಷನ್ ಮತ್ತು ಡಾನ್ ಬಾಸ್ಕೋ ಇವುಗಳ ಸಂಯುಕ್ತಾಶ್ರಯದಲ್ಲಿ ಸಂಚಾರಿ ನ್ಯಾಯಾಲಯ ಹಾಗೂ ಕಾನೂನು ಸಾಕ್ಷರತಾ ರಥ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಂತರ ಕೊನೆಗೆ 2019 ಆಗಸ್ಟ್ ತಿಂಗಳಿನ ಜನ ಕಲ್ಯಾಣಕ್ಕಾಗಿ ಜನರ ಉಪಯೋಗಕ್ಕಾಗಿ ಜಾರಿಗೆ ತಂದಿದ್ದೆವು. ಆದರೆ ಈ 1978 ಕಾಯ್ದೆ ಜಾರಿಗೆ ಬಂದ ನಂತರವೂ ಕೂಡ ಮೋಟರ್ ಪ್ರೊವೈಡ್ ಕಂಪನ್ಸೇಷನ್ ಟು ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಯಾರು ಇದ್ದಾರೆ ಅವರಿಗೆಲ್ಲ ಕಂಪನ್ಸೇಷನ್ ಕೊಡಬೇಕು. ಟು ಗ್ರ್ಯಾಂಡ್ ಲೈಸನ್ಸ್, ಯಾರಿಗೆ ಲೈಸನ್ಸ್ ಕೊಡಬೇಕು? ಮ್ಯಾನುಫ್ಯಾಕ್ಚರರ್ಸ್ ಆಫ್ ದಿ ವೆಹಿಕಲ್ಸ್, ಸ್ಟ್ಯಾಂಡರ್ಡ್ ವೆಹಿಕಲ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರಿಗೆ. ಟು ಮೇಕ್ ಎ ರೂಮ್ ಫಾರ್ ದಿ ಪೆನಾಲ್ಟೀಸ್ ಫಾರ್ ದಿ ವೈಲೇಷನ್ ಆಫ್ ದಿ ಮೋಟರ್ ವೆಹಿಕಲ್ ಆ್ಯಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈ ಎರಡನೇ ಭಾಗ ಟು ಪ್ರೊವೈಡ್ ಕಂಪನ್ಸೇಷನ್, ಕೊನೆಯ ಭಾಗ ಪೆನಾಲ್ಟೀಸ್ ಲೆಟರಿಂಗ್. ನಡೆಸಬೇಕಾಗಿದ್ರೆ ಕಠಿಣ ಕಾನೂನುಗಳು ಬೇಕೇ ಬೇಕು. ಅದರ ಅನ್ವಯವಾಗಿ ಈ ಒಂದು ಕಠಿಣವಾದಂಥ ಕಾನೂನು ಬೇಕಾಗಿದೆ. ಕೇಂದ್ರದ ಮೂಲಕ ತಮ್ಮೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಈ 2019 ಗೋಮತಿ ರಾಘವೇಂದ್ರ, ಫಾದರ್ ಸರ್ಜಿತ್, ವಿಶ್ವನಾಥ್ ಸ್ವಾಮೀಜಿ, ರಾಜಶೇಖರ್ ಡೊಂಗುರ್ಗಾಂವ್ ಕಾನೂನು ಅರಿವು ನೆರವು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶತಮಾನಗಳಿಂದ ಶೋಷಣೆಗೆ ಒಳಗಾದ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸುವ ಮೂಲಕ ಶೋಷಿತ ಸಮುದಾಯಗಳಿಗೆ ಮೇಲೆ ಬರಲು ಅವಕಾಶ ನೀಡಲಾಗಿತ್ತು. ಆದರೆ ಆಡಳಿತ ಸರ್ಕಾರ ಸರಿಯಾಗಿ ಮೀಸಲಾತಿ ಜಾರಿಗೊಳಿಸದೆ ಅನ್ಯಾಯವೆಸಗುತ್ತಿವೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಿತು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ 15% ಮೀಸಲಾತಿಯನ್ನು ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿಯನ್ನು ಒದಗಿಸಬೇಕೆಂದು ಸೂಚಿಸಲಾಗಿದೆ. ಆದರೆ ಸರ್ಕಾರದ ವೃಂದಗಳಲ್ಲಿ ಈ ಮೀಸಲಾತಿ ಪ್ರಮಾಣವನ್ನು ಇದುವರೆಗೂ ತಲುಪಲು ಸಾಧ್ಯವಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವ ಎಲ್ಲ ನಿಗಮಗಳ ಮಂಡಳಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವ ಅರ್ಹ ಫಲಾನುಭವಿಗಳಿಗೆ ಸಾಲ ಮಂಜೂರು ಮಾಡಬೇಕು. ಬೆಲೆ ಏರಿಕೆಗೆ ತಕ್ಕಂತೆ ವಿದ್ಯಾರ್ಥಿ ವೇತನ ಹೆಚ್ಚಿಸಬೇಕು. ಹಾಸ್ಟೆಲ್ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ ಕಟ್ಟಡಗಳನ್ನು ಹೆಚ್ಚಿಸಬೇಕೆಂದು ಇನ್ನಿತರ ಬೇಡಿಕೆ ಈಡೇರಿಸುವಂತೆ ಸಮಿತಿ ಸಂಘಟನಾ ಸಂಚಾಲಕ ಭೀಮ್ಷಾ ಖನ್ನಾ ಅವರು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿಗೆ 18% ಮೀಸಲಾತಿ ಕೊಡಬೇಕು, ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ಕೊಡಬೇಕೆಂಬ ಒತ್ತಾಯಿಸಿ ನಾವು ಜಿಲ್ಲಾ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಿದಾಗ ಅದರ ಜೊತೆಗೆ ಖಾಸಗೀಕರಣದಲ್ಲಿ ಮೀಸಲಾತಿ ನೀಡಬೇಕು. ಸರ್ವೋಚ್ಚ ನ್ಯಾಯಾಲಯದ ಮತ್ತು ಹೈಕೋರ್ಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಅರ್ಜಿ ಹಾಕದಂಥ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಭೂಮಿ ಮಂಜೂರು ಮಾಡಬೇಕು ಒತ್ತಾಯಿಸಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಜಿಲ್ಲಾ ಶಾಖೆಯ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಮತ್ತು ಆಯಾ ಕ್ಷೇತ್ರ ಶಾಸಕರ ಆಯ್ಕೆ ಸಮಿತಿಯನ್ನು ರದ್ದು ಮಾಡಿ ಏಕಗವಯ ಪದ್ಧತಿಯ ಕಾನೂನು ಜಾರಿಗೆ ತರಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಪಡಿಸುತ್ತದೆ. ಮಹದೇವ್ ಕೋಳ್ಕೂರ್, ಶ್ರೀಮಂತ್ ಸೂಲೇಕರ್, ದೌಲಪ್ಪ ಮದನ್, ನಾಗಪ್ಪ ವಳಕೇರಿ, ಶಿವಕುಮಾರ್ ಅಜದ್ಪುರ್, ಲಕ್ಷ್ಮೀಕಾಂತ್ ಗತ್ತರ್ಗಿ ಹಾಗೂ ಇತರೆ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನರುಣ ಗ್ರಾಮದ ಗ್ರಾಮೀಣ ರಸ್ತೆ ನಿರ್ಮಾಣದ ಭೂಸ್ವಾಧೀನ ಪ್ರಕರಣವೊಂದರಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದ್ದಕ್ಕೆ ನ್ಯಾಯಾಲಯವು ಜಿಲ್ಲಾಧಿಕಾರಿ ಸೇರಿ 4 ಒಂದು ತಿಂಗಳ ನಾಗರಿಕ ಸಜಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಜಪ್ತಿಗೆ ಆದೇಶ ನೀಡಿದೆ. ನರುಣ ಮನ್ನೋಳಿ ಗ್ರಾಮದ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ನರುಣ ಗ್ರಾಮದ ಛತ್ರಯ್ಯ ಮಡ್ಪತಿ ಎಂಬುವರ ಜಮೀನನ್ನು ಭೂಸ್ವಾಧೀನ ಪಡಿಸಿಕೊಳ್ಳದೆ ಮತ್ತು ಪರಿಹಾರ ನೀಡದೆ ರಸ್ತೆ ಕಾಮಗಾರಿ ಆರಂಭಿಸಲಾಗಿತ್ತು. ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ ಎನ್ನುವುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಗ್ರಾಮೀಣ ರಸ್ತೆ ನಿರ್ಮಾಣದ ಭೂಸ್ವಾಧೀನ ಪ್ರಕರಣವೊಂದರಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದ್ರಿಂದ ಆಳಂದದ ಕಿರಿಯ ಶ್ರೇಣಿ ನ್ಯಾಯಾಲಯವು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತು ಗುತ್ತಿಗೆದಾರರಿಗೆ 1 ನಾಗರಿಕ ಸಜೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಜಪ್ತಿಗೆ ಆದೇಶ ನೀಡಿದೆ. ನರುಣ ಗ್ರಾಮದ ಛತ್ರಯ್ಯ ಗುರುಸಿದ್ದಯ್ಯ ಮಠಪತಿ ಎಂಬುವರು
ಜಮೀನನ್ನ ಭೂಸ್ವಾಧೀನ ಪಡೆದುಕೊಳ್ಳದೆ ಮತ್ತು ಪರಿಹಾರ ನೀಡದೆ ಜಿಲ್ಲಾ ಪಂಚಾಯತ್ ವತಿಯಿಂದ ನರುಣ ಮುನೋಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಯತ್ನಿಸಲಾಗಿತ್ತು. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಛತ್ರಯ್ಯ ಅವರು 2004 ನ್ಯಾಯಾಲಯದ ಮೊರೆ ಹೋಗಿದ್ರು. ಭೂ ಪರಿಹಾರ ನೀಡುವವರೆಗೂ ರಸ್ತೆ ಕಾಮಗಾರಿ ಆರಂಭಿಸಬಾರದು, ಭೂಮಿಯ ಮಾಲೀಕರಿಗೆ 2.59 ಲಕ್ಷ ರೂಪಾಯಿ ಪರಿಹಾರ ನೀಡಿ ಭೂಸ್ವಾಧೀನ ಪಡಿಸಿಕೊಳ್ಳಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನ್ಯಾಯಾಲಯವು ಆದೇಶಿಸಿತು. ನ್ಯಾಯಾಲಯದ ಆದೇಶವಿದ್ರೂ ಸಹ ಭೂ ಪರಿಹಾರ ನೀಡದೆ ನ್ಯಾಯಾಲಯ ಆದೇಶ ಉಲ್ಲಂಘಿಸಿ ರಸ್ತೆ ನಿರ್ಮಾಣ ಮಾಡಿದ್ರಿಂದ ಛತ್ರಯ್ಯ ಅವರು ಮತ್ತೆ ನ್ಯಾಯಾಲಯದ ಮೊರೆ ಹೋದ್ರು. ಛತ್ರಯ್ಯ ಅವರ ತಾತ್ವಿಕ ಹೋರಾಟಕ್ಕೆ ಇದೇ ತಿಂಗಳು 11 ಆಳಂದದ ಕಿರಿಯ ಶ್ರೇಣಿ ನ್ಯಾಯಾಲಯವು ಜಿಲ್ಲಾಧಿಕಾರಿ ಕಚೇರಿ ಜಪ್ತಿ ಮತ್ತು ನಾಗರಿಕ ಸಜೆ ಆದೇಶ ನೀಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದೆ. ಈ ವಿಷಯವನ್ನ ನ್ಯಾಯವಾದಿ ರವೀಂದ್ರ ಇಂಜುಳಿಕರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಶ್ರೀ ಛತ್ರಯ್ಯ ಸ್ವಾಮಿ ಅವರ ಭೂಮಿಯಲ್ಲಿ ಸರ್ಕಾರ ನರಣದಿಂದ ಮನೋಳಿಗೆ ಹೋಗ್ತಕ್ಕಂತ ಒಂದು ರಸ್ತೆಯನ್ನು ಮಾಡಬೇಕಾಗಿತ್ತು. ಅದನ್ನ ಯಾವುದೇ ಭೂ ಪರಿಹಾರ ಕೊಡಲಾರ್ದೇನೆ ಅಥವಾ ಸ್ವಾಧೀನ ಮಾಡಿಕೊಳ್ಳಲಾರ್ದೇನೆ ಆ ಹೊಲದಲ್ಲಿ ಇವ್ರದ್ದೇನೆಂದ್ರೆ ರಸ್ತೆಯನ್ನು ಸರ್ಕಾರ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿತ್ತು. ಆ ಕಾರಣಕ್ಕಾಗಿ 2004 ನಮ್ಮ ಕಚ್ಚಿದಾರ ಛತ್ರಯ್ಯರಿವರು ಆಳಂದ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹೂಡಿ ಭೂ ಪರಿಹಾರ ಕೊಡೋದಕ್ಕೆ ಮೊದಲು ಅಥವಾ ನಮ್ಮ ಭೂಮಿಯನ್ನು ಸ್ವಾಧೀನ ಪಡೆದುಕೊಳ್ಳಲಾರ್ದೇನೆ ಯಾವುದೇ ರಸ್ತೆಯನ್ನು ಹಾಕಬಾರದು ಅಂತ ಒಂದು ಪ್ರತಿಬಂಧಕಾಜ್ಞೆಯಾಗಿ ದಾವೆ ಹೂಡಿದ್ವಿ. ಗೌರವಾನ್ವಿತ ನ್ಯಾಯಾಲಯವು ಆ ದಾವೆಯನ್ನು ಡಿಕ್ರಿಗೊಳಿಸಿ ಅವರಿಗೆ ಭೂ ಪರಿಹಾರ ಕೊಡಲಾರದೆ ಅಥವಾ ಅವರ ಭೂಮಿಯನ್ನು ಸ್ವಾಧೀನ ಪಡೆದುಕೊಳ್ಳಲಾರದೆ ಯಾವುದೇ ರಸ್ತೆಯನ್ನು ನಿರ್ಮಾಣ ಮಾಡಬಾರದು ಅಂತ ಆದೇಶ ಮಾಡಿ ಡಿಕ್ರಿ ಮಾಡಲಾಗಿತ್ತು. ನಂತರದಲ್ಲಿ ಸರ್ಕಾರವು ಅವರಿಗೆ ಉಪಯೋಗವೂ ಕೊಡಲಿಲ್ಲ, ಸ್ವಾಧೀನವನ್ನೂ ಮಾಡಿಕೊಳ್ಳಿಲ್ಲ, ಆದರೆ ರಸ್ತೆಯನ್ನು ಹಾಕಿತು. ಮತ್ತು ಇಲ್ಲಿವರೆಗೂ ಕೂಡ ವಾದಿಗಳು ಶ್ರೀ ಛತ್ರಯ್ಯ ಅವರು ಕಾಯಿದ್ರು, ಇವತ್ತಿಲ್ಲ ನಾಳೆ ಸರ್ಕಾರ, ಯಾಕಂದರೆ ಸರ್ಕಾರದಲ್ಲೂ ಕೂಡ ಆ ಪ್ರಕ್ರಿಯೆ ನಡೆದಿತ್ತು, ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿತ್ತು. ಹಣವನ್ನು ಕೂಡ ಜಿಲ್ಲಾ ಪಂಚಾಯತಿಯವರು ಸಹಾಯಕ ಆಯುಕ್ತರವರಿಗೆ ಹಣ ಕೊಟ್ಟು 2,59,000 ಡಿಪಾಸಿಟ್ ಕೂಡ ಮಾಡಿದರು. ಇದೆಲ್ಲ ಪ್ರಕ್ರಿಯೆಯಲ್ಲಿ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಅವರು ಇಲ್ಲಿ ತನಕ ಕಾಯ್ತಿದ್ರು. ಅದೇ ಕೊನೆಗೆ ಈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಡಾಂಬರೀಕರಣ ಮಾಡೋದಕ್ಕೆ ಒತ್ತಾಯಪೂರ್ವಕವಾಗಿ ಪ್ರವೇಶ ಮಾಡಿ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಜಾರಿ ಆದೇಶ ಅಂದರೆ ಯಾವುದೇ ಒಂದು ನ್ಯಾಯಾಲಯದ ಡಿಗ್ರಿ ಆಗಿತ್ತಂದ್ರೆ ಅದನ್ನು ಜಾರಿ ಮಾಡುವ ಸಲುವಾಗಿ ಜಾರಿ ಆದೇಶಕ್ಕೆ ಮತ್ತೊಂದು ಅರ್ಜಿ ಹಾಕಬೇಕಾಗಿತ್ತು. ಆ ರೀತಿ ಛತ್ರಯ್ಯ ಅವರು ಗೌರವಾನ್ವಿತ ಆನಂದ ನ್ಯಾಯಾಲಯಕ್ಕೆ ಪುನಃ ಹೋಗಿ ಸ್ವಾಮಿ ನೀವು ಈ ಥರ ಆದೇಶ ಕೊಟ್ಟಿದ್ರಿ, ಆದರೆ ಅದನ್ನು ಉಲ್ಲಂಘಿಸಿ ಅವರು ರಸ್ತೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಜಾರಿ ಮಾಡಿ ಆದೇಶವನ್ನು ಅಂತ ಕೇಳ್ಕೊಂಡು ಅದರಲ್ಲಿ ವಿಚಾರಣೆ ನಡೆದು ಗೌರವಾನ್ವಿತ ನ್ಯಾಯಾಲಯವು ಭೂ ಪರಿಹಾರ ಕೊಡುವವರೆಗೆ ಕರ್ನಾಟಕ ಸರ್ಕಾರ ಅಂದರೆ ಜಿಲ್ಲಾಧಿಕಾರಿಯ ಕಚೇರಿಯನ್ನು ಜಪ್ತಿ ಮಾಡಿ ಆದೇಶ ಮಾಡಿದ್ದಾರೆ. ಈಗ ಯಾವ ಸಂದರ್ಭದಲ್ಲೂ ಕೂಡ ಛತ್ರಯ್ಯರವರು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಜಪ್ತಿ ಮಾಡಿದರು. ಅದಲ್ಲದೆ ಈ ಪ್ರಕರಣದಲ್ಲಿ ಬಹಳ ವಿಶೇಷವಾಗಿದ್ದೇನೆಂದರೆ ನ್ಯಾಯಾಲಯದ ಡಿಕ್ರಿಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಸುದ್ದಿಗೋಷ್ಠಿಯಲ್ಲಿ ಛತ್ರಿಯ ಮಠಪತಿ ಸಿದ್ದರಾಮ ಹಿರೇಮಠ್ ಸುರೇಖ ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಹೋಗುವ ವಾಹನ ಸವಾರರಿಗೆ ಹೂ ನೀಡಿ ಪ್ರೋತ್ಸಾಹಿಸಿದ ಸಂಚಾರಿ ಪೊಲೀಸರು. ಕಲಬುರಗಿ ಜಿಲ್ಲೆಯ ಪ್ರಮುಖ ಸಮಸ್ಯೆಯಾಗಿರುವ ನೀರಿನ ಸಮಸ್ಯೆ ಹಾಗೂ ನೀರಿನ ಸಂರಕ್ಷಣೆ ಮಾಡಬೇಕಿದೆ, ಪಾಲಿಕೆ ನೂತನ ಆಯುಕ್ತ ರಾಹುಲ್ ಪಾಂಡ್ವೆ. ನಗರದ ರಾಮ ಮಂದಿರ್ ರಿಂಗ್ ರಸ್ತೆಯಲ್ಲಿರುವ ಟಿವಿಎಸ್ ಬೈಕ್ ಶೋರೂಮ್ಗೆ ಕನ್ನ ಹಾಕಿದ ಕಳ್ಳರು, ಸಿಸಿಟಿವಿಯಲ್ಲಿ ಸೆರೆಯಾದ ಕಳ್ಳರ ಕೃತ್ಯ. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮೂರ ಸುದ್ದಿ ಪ್ರತಿದಿನ ಮಧ್ಯಾಹ್ನ 2 ಮತ್ತು ಸಂಜೆ 5 ಪ್ರಸಾರವಾಗಲಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ Just Club, a new destination for your joyful life. Upins Farm, near Quarantine Hanuman Temple, Nagnalli Road, Kalburgi.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಜಸ್ಟ್ ಕ್ಲಬ್, ಎ ಯುನಿಕ್ ಪ್ಲೇಸ್ ಇನ್ ಕಲಬುರಗಿ. ಕಲಬುರಗಿ ಇಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ಕ್ಲಬ್ ಫಾರ್ ಯು. ಎಂಜಾಯ್ ದ ಲಕ್ಸುರಿಯಸ್ ಸ್ಪೇಸಸ್. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, board meetings or corporate meetings, anniversaries, festival celebrations and a lot more. Please contact the club office for more details on plans and pricing. Visit Just Club, a new destination for your joyful life. Upins Farm near Koranti Hanuman Temple, Nagnalli Road, Kalburgi.